ಮುಂದೆ ಸ್ಥಳದಲ್ಲಿ ಕೂತ್ಕೊಂಡು ಧ್ಯಾನ ಅಧ್ಯಯನ ಮತ್ತು ಪ್ರವಚನವನ್ನು ಮಾಡತಕ್ಕಂಥ ಒಂದು ದಿನವಾಗಿದೆ. 3 ತಿಂಗಳ ಕಾಲ ಇಲ್ಲಿ ಇಲ್ಲಿಂದ ಪ್ರಾರಂಭವಾಯಿತು ಅಂತಂದರೆ ಭಗವಾನ್ ಬುದ್ಧರು 2567 ವರ್ಷಗಳ ಹಿಂದೆ ಮೊದಲು ಮೊದಲೇ ವರ್ಷವಾಸ ಇರಲಿಲ್ಲ. ಭಗವಾನ್ ಬುದ್ಧರು ಒಬ್ಬರೇ ಇನ್ನು ಅದು ಆದ್ಮೇಲೆ ಭಗವಾನ್ ಬುದ್ಧರು ಸಾರನಾಥ ದೇವಿನ ರಾಜಗಳ ಹೋಗಿ 2ನೇ ವರ್ಷದಲ್ಲಿ ಕೆಲವು ಬಂತೇಜರೆಲ್ಲ ಈ ಮಳೆಗಾಲ ಸಮಯದಲ್ಲಿ ಓಡಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಆಗ್ತಾನೆ ಸಸಿಗಳನ್ನು ಬೆಳೆಗಳನ್ನು ಅವಾಗ ಓಡಾಡೋಕ್ಕೆ ಯಾವುದೇ ರೀತಿಯಿಂದ ಎದುರುಗಳಿಗೆ ಓಡಾಡಬೇಕಾಗ್ತದೆ. ಅಲ್ಲಿ ಕೆಲವು ಸಸ್ಯಗಳನ್ನು ನಾಶ ಆಗೋದ್ರಿಂದ ಆಮೇಲೆ ಜೋರಾಗಿ ಮಳೆ ಬಂದು ಏನಾದರೂ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇದೆಲ್ಲ ಇದು ಮಾಡುವಾಗ ಎಲ್ಲ ಜನರು ಮಾತಾಡ್ಬೋದು. ಇಂಥ ಸಂದೇಶಗಳಿದ್ದಾರೆ, ಬೆಲೆಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ, ಆಮೇಲೆ ಈ ಥರ ಎಲ್ಲ ಓಡಾಡ್ತಾ ಇದ್ದಾರೆ. ಹಾಗೆ ಇದನ್ನು ಮಾತಾಡುವಾಗ ಇದೆಲ್ಲ ಬಂತೇಜಿಗಳ ತೊಂದರೆ ಬರುತ್ತೆ, ಆಮೇಲೆ ಜನರೆಲ್ಲ ಮಾತಾಡೋದನ್ನು ಭಗವಾನ್ ಬುದ್ಧರ ಮಕ್ಕಳು ಬರುತ್ತೆ. ಅದಕ್ಕೆ ಭಗವಾನ್ ಬುದ್ಧರು ಅವರಿಗೆ ಕೇಳ್ತಾರೆ, ಓ ಹುಚ್ಚುಗಳೇ, ನೀವು 4 ತಿಂಗಳ ಕಾಲ ಮಳೆಗಾಲದಲ್ಲಿ ಅಥವಾ 3 ತಿಂಗಳ ಕಾಲ ಆಷಾಢ ಹುಣ್ಣಿಮೆಯಿಂದ ಅಶ್ವಜ ಹುಣ್ಣಿಮೆವರೆಗೆ ಕೂಡ ಮತ್ತೆ ಅದರಲ್ಲಿ ಅಧಿಕ ಮಾಸಗಳು ಬರುತ್ತೆ, ಮಾಸಗಳಲ್ಲಿ ಕೂಡ ನೀವು ಪ್ರಾರಂಭವನ್ನು ವರ್ಷವಾಸ ಮಾಡ್ಬೋದು, ಇವೆಲ್ಲೂ ಕೂಡ ಓಡಾಡೋದಿಲ್ಲ ಅಂತೇಳಿ ಭಗವಾನ್ ಬುದ್ಧರು ಬಿಕ್ಕು ಸಂಘಕ್ಕೆ ಹೇಳ್ತಾರೆ. ಅಂದರೆ 9 ತಿಂಗಳ ಕಾಲ ಇವೆಲ್ಲ ಕಡೆ ತಮ್ಮ ವಿಚಾರವನ್ನು ಮಾಡ್ಬೋದು, ಓಡಾಡ್ಬೋದು, ಸಂಚಾರ ಮಾಡ್ಬೋದು. ಆದರೆ 3 ತಿಂಗಳ ಕಾಲ ನೀವೆಲ್ಲಿ ಇರ್ತೀರೋ, ಎಲ್ಲಿ ಮಳೆಗಾಲ ಬರುತ್ತೋ ಅಲ್ಲದೆ ಇಟ್ಕೊಂಡು ಈ ವರ್ಷವಾಸವನ್ನು ಮಾಡಬೇಕು. ಅಲ್ಲಿ ಧ್ಯಾನ ಅಧ್ಯಯನವನ್ನು ಮಾಡಿ ಉಪವಾಸಕರಿಗೆ ದೇಶವನ್ನು ಕೊಡ್ಬೇಕಂತ ಹೇಳಿ ಭಗವಾನ್ ಬುದ್ಧರು ಆ ಮಾತನ್ನು ಹೇಳಿದಾಗ ಅವಾಗಿನಿಂದ ಇವಾಗಿನವರೆ ಕೂಡ ಗುರು ಶಿಷ್ಯ ಪರಂಪರೆವರೆ ಕೂಡ 2566 ವರ್ಷಗಳ ಯಾಕಂದ್ರೆ ಮೊದಲನೇ ವರ್ಷ ಇರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಕೂಡ ಏನು ಭಗವಂತ ನಿಯಮವನ್ನು ಯಾಕಂದ್ರೆ ವ್ಯಕ್ತಿ ಕೂಡ ಅದು ಜಾತಿ ತಪ್ಪದೆ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಈ ಭಾರತದಲ್ಲಿ ಇಲ್ಲಂತಿಲ್ಲ, ಈ ವಿಶ್ವದಲ್ಲಿ ಈ ವರ್ಷವಾಸವನ್ನು ಕೈಗೊಳ್ತಾರೆ. ಆಯುಷವನ್ನು ತಿಳಿದಿದೆ. ಅದಕ್ಕೆ ಈ ಒಂದು ಶಿಲೀಷ್ ಮಾಡೋದು ಅಂತೇಳಿ ಅದಕ್ಕೆ 3 ದಿನಗಳ ಸಂಬಂಧವಾಗಿ ನಡೀತೇವೆ. ಭಗವಂತ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಮನೆಗಳ ಸಮಯದಲ್ಲಿ ಇದು ಕೂಡ ಹೋಗುವಂತೇಳಿ ನಿಯಮವನ್ನು ಮಾಡಿರ್ತಾರೆ. ಅದಕ್ಕೆ ಇವತ್ತು ನಾನು ವರ್ಷವಾಸವನ್ನು ಹೇಳಬೇಕು. ಹಾಗೆ ಮುಂದಿನ ಒಂದು ಇದಿದೆ ಈ 3 ತಿಂಗಳ ಕಾರ್ಯಕ್ರಮ ನಡೆಯುವ ಉದ್ದವನ್ನೇ ಧ್ಯಾನ ನಮ್ಮ ದೇಶನ ಪ್ರವಚನ ಅಂದರೆ ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆಯವರೆಗೆ ಜರುಗ್ತದೆ. ಪ್ರಾರಂಭ ದಿನಾಂಕ 1/8/23 ಬೆಳಗ್ಗೆ 11 ಗಂಟೆಗೆ ಪೂಜ್ಯ ಪ್ರತಿನಿಧಿ ಸಂಪಾಲ್ ಬೀದರ್ ಬುದ್ಧಿಸ್ಟ್ ಬುದ್ಧ ಮಹಾವಿಹಾರ ಧಮ್ಮ ದರ್ಶನ ಭೂಮಿ ವೈಶಾಲಿ ನಗರ ಅಣದೂರು ಬೀದರ್ ಇವರಿಂದ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ. ದಿನಾಂಕ 6/8/23 ಸಾಯಂಕಾಲ 7:00-8:30 ಪೂಜ್ಯ ಬಂದೇಜಿ ಗೋಲಿನಟ್ ಮಹಾತೇರು ನಳಂದ ಬೌದ್ಧ ವಿಶ್ವವಿದ್ಯಾಲಯ ಚಾಮರಾಜನಗರ ಇವರಿಂದ ಬುದ್ಧ ವಂದನೆ ಧ್ಯಾನ ಧಮ್ಮ ದರ್ಶನ. ಅದರಂತೆ ದಿನಾಂಕ 28/8/23 ಸಾಯಂಕಾಲ 7:00-8:30 ಪೂಜ್ಯ ಬಂದೇಜಿ ಮನೋರಂಜಿ ಚೇತನ ಬುದ್ಧ ವಿಹಾರ ಒಳ್ಳೆಗಾಲ ಇವರಿಂದ ಬುದ್ಧ ವಂದನೆ ಧ್ಯಾನ ಧಮ್ಮ ದೇಶ. ದಿನಾಂಕ 27/8/23 ಸಾಯಂಕಾಲ 7:00-8:30 ಪೂಜ್ಯ ಬಂದೇಜಿ ಸಂಕೋಲ್ ಬೀದರ್ ಬುದ್ಧಿಸ್ಟ್ ಮಹಾವಿಹಾರ ಧಮ್ಮ ದರ್ಶನ ಭೂಮಿ ವೈಶಾಲಿ ನಗರ ಅಣದು ಬೀದರ್ ಇವರಿಂದ ಬುದ್ಧ ವಂದನೆ ಧ್ಯಾನ ಧಮ್ಮ ದರ್ಶನ. ದಿನಾಂಕ 3/9/23 ಸಾಯಂಕಾಲ 7:00-8:30 ಪೂಜ್ಯ
Chendima Swami de Dhammachari Kumpuri Varita Buddha Vandane Dhyana Dhamma Deshana Dinanka 17/23 Sayankala 7ರಿಂದ 8:30 ಗಂಟೆವರೆಗೆ ಪೂಜ್ಯ ಬಂತೇಜಿ ವನಜ್ಯೋತಿ ಬೀದರ್ ಬುದ್ಧಿಸ್ಟ್ ಗ್ರೂಪ್ ಮಹಾಲಯ ಧಮ್ಮ ದರ್ಶನ ಭೂಮಿ ವೈಶಾಲಿ ನಗರ ಪ್ರಭು ಬೀದರ್ ಇವರಿಂದ ಬುದ್ಧ ವಂದನೆ ಧ್ಯಾನ ಧಮ್ಮ ದರ್ಶನ ಹಾಗೆ ದಿನಾಂಕ 17/17/23 ಸಾಯಂಕಾಲ 7ರಿಂದ 8:30 ಗಂಟೆವರೆಗೆ ಪೂಜ್ಯ ಬಂತೇಜಿ ಬಂತೇ ಗೌತಮಿ ಮಾತಾಜಿ ಚೇತವನ ಬುದ್ಧವಿಹಾರ ಅಂತರ ಸಂದೇ ಸ್ತ್ರೀ ಕೋಟೆ ಇವರಿಂದ ಬುದ್ಧವನ್ನೇ ಧ್ಯಾನ ಧಮ್ಮ ದೇಶನ ಹೀಗೆ 3 ತಿಂಗಳವರೆಗೆ ಸತತವಾಗಿ ನಡೆಯುವ ಬುದ್ಧವನ್ನೇ ಧ್ಯಾನ ಧಮ್ಮ ದೇಶನ ಕುರಿತು ಇವತ್ತಿನ ಕಡೆಯ ಪತ್ರಿಕಾಗೋಷ್ಠಿಯಲ್ಲಿ ಈ ವೇಳಾಪಟ್ಟಿಯನ್ನು ಪ್ರಸ್ತುತಪಡಿಸಿದ್ದೇನೆ ನಮ್ಮ ಹಿಡಿತಲ್ಲಿ ನಾವು ಕಳೆದ 8 ವರ್ಷಗಳಿಂದ ಸುಮಾರು ಈ ವರ್ಷವಾಸ ಕಾರ್ಯಕ್ರಮವನ್ನು ಈ ಬೌದ್ಧ ಧರ್ಮದಲ್ಲಿ ಪವಿತ್ರವಾದಂಥ ಈ ಮಾಸ ಪವಿತ್ರ ದಿನಗಳು ನಮ್ಮ ಮಾಲಿಗೆ ಆಷಾಢ ಮಾಸದಿಂದ ಅಶ್ವೀಜ ಮಾಸದವರೆಗೆ 2266 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಏನು ಬೌದ್ಧ ಧರ್ಮದ ಪದ್ಧತಿ ವರ್ಷಾವಾಸ ಇದನ್ನು ನಾವು ಉತ್ತಮದಲ್ಲಿ ನಗರದಲ್ಲಿ ಕೂಡ ಅನುಸರಿಸಿಕೊಂಡದ್ದು ಒಂದೊಂದು ನಮಗೆಲ್ಲ ತಗ್ಗಿದ್ದಂಥ ವಿಚಾರ ಅದೇ ರೀತಿಯಾಗಿ ಈ ವರ್ಷದಲ್ಲಿ 8ನೇ ಆಗಸ್ಟ್ 2023 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇದೇ ಭವನದಲ್ಲಿ ಈ ಕಾರ್ಯಕ್ರಮ 1ನೇ ಆಗಸ್ಟ್ ಪ್ರಾರಂಭ ಸತತ ನಿರಂತರವಾಗಿ 3 ತಿಂಗಳ ಕಾಲ ಸಾಯಂಕಾಲ 7ಗಂಟೆಯಿಂದ 8ಗಂಟೆವರೆಗೆ ಬೌದ್ಧ ಧರ್ಮದ ಅನುಯಾಯಿಗಳು ನಾವು ಉಪಾಸಕರು ಮತ್ತು ಉಪಾಸಕಿಯರು ಅಂತ ಬೌದ್ಧ ಧರ್ಮದ ಉಪಾಸಕರು ಉಪಾಸಕಿಯರು ಪಾಲ್ಗೊಂಡು ಸಾಯಂಕಾಲ ಬುದ್ಧ ವಂದನೆ ಧ್ಯಾನ ಧಮ್ಮದೇಶನ ಪ್ರವಚನ ಇದು ನಿರಂತರವಾಗಿ ಆ ಅವಧಿಯಲ್ಲಿ ತಮಗೇನು ವೇಳಾಪಟ್ಟಿ ಈಗ ಮಾಹಿತಿ ಕೊಡ್ತೀವಿ ಆ ಬಂತೇಜಿಯವರು ಬಂದು ನಮ್ಮ ಇಳಕಲ್ಲಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಪಾಲ್ಗೊಂಡು ಮತ್ತು ಕೊನೆಯ ದಿನ 3ನೇ ತಿಂಗಳ ಕೊನೆಯ ದಿನ ಅವರೇ ತೆಗೆದುಪಡಿಸಿ 1 ದಿವಸ ಸಾಯಂಕಾಲ ಬಸವೇಶ್ವರ ವೃತ್ತದಿಂದ ಹಿಡಿದು ನಮ್ಮ ಅಂಬೇಡ್ಕರ್ ಭವನದವರೆಗೆ ಒಂದು ಬೌದ್ಧ ಮೆರವಣಿಗೆ ಮೂಲಕ ಇಲ್ಲಿ ಬಂದು ಮುಕ್ತಾಯ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ಮಾಡ್ತೀವಿ ಅದರಂತೆ ಅದನ್ನು ನಾವು ಮುಂದೆ ನಿರ್ಮಾಣಿಸ್ತೀವಿ ಇವತ್ತಿನ ದಿವಸ ಬೌದ್ಧ ಧರ್ಮದ ಒಂದು ವರ್ಷಾವಾಸದ ಈ ನಮ್ಮ ಮಾಹಿತಿಯನ್ನು ಬೇರೆ ಬೇರೆ ಭಾಗದಿಂದ ಬರತಕ್ಕಂಥ ಉಪಾಸಕರಿಗೆ ಗೊತ್ತು ಮಾಡಿ ತಾವು ನೋಡ್ತೀವಿ ಲಿಬರ್ಟಿ ಈಕ್ವಾಲಿಟಿ ಆ್ಯಂಡ್ ಫ್ರ್ಯಾಟರ್ನಿಟಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಸಹೋದರತೆ ಸಮಾನತೆ ಸ್ವಾತಂತ್ರ್ಯ ಮತ್ತು ಸಹೋದರತೆ ಇವು 3 ಏನು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯಗಳೇನಿಲ್ಲ ಇವೆಲ್ಲ ಬೌದ್ಧ ಧರ್ಮದ ತತ್ವದ ಸಿದ್ಧಾಂತಗಳು ಆದರ್ಶಗಳು ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರೀತಿಗೆ ಅಳವಡಿಸಿದಂತಕ್ಕಂಥ ವಿಚಾರ ಮುಂದೆ ನಾನು ಸಂದರ್ಭದಲ್ಲಿ ಹಂಚಲಿಕ್ಕೆ ಇಷ್ಟಪಡ್ತೇನೆ
Terima kasih.